ಹಲೋ ಫ್ರೆಂಡ್ಸ್, ಬಿ ಎಸ್ ಸಿ ನರ್ಸಿಂಗ್ ಮತ್ತು ಬಿ ಪಿ ಟಿ ಬಿ ಪಿ ಒ ಅಲೈಡ್ ಹೆಲ್ತ್ ಸೈನ್ಸ್ ವಿದ್ಯಾರ್ಥಿಗಳು ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಅಪ್ಲಿಕೇಶನ್ ಹಾಕಿದ್ರಿ, ಅದೇ ಥರ ಆಪ್ಷನ್ ಎಂಟ್ರಿ ಕೂಡ ಮಾಡಿದ್ರಿ ನೀವು. ಇವತ್ತಿಗೆ ಅದು ಕ್ಲೋಸ್ ಆಗುತ್ತೆ ಅಂತ ಹೇಳಿದರು, ಬಟ್ ಅದು ಲಿಂಕ್ ಓಪನ್ ಆಗ್ತಾಯಿದೆ. ಆದರೆ ಒಂದು ಸುದ್ದಿ ಏನು ಅಂತ ಹೇಳಿದ್ರೆ, ಇಲ್ಲಿ ನೋಡ್ಬೋದು ನೀವು ಮಾಕ್ ರಿಸಲ್ಟನ್ನು ಬಿಟ್ಟಿದ್ದಾನೆ ನಿಮಗೆ. ಇಲ್ಲಿ ಓದ್ಬೋದು ಬಿ ಎಸ್ ಸಿ ನರ್ಸಿಂಗ್ ಬಿ ಪಿ ಟಿ ಬಿ ಪಿ ಒ ಮತ್ತು ಅಲೈಡ್ ಹೆಲ್ತ್ ಸೈನ್ಸ್ 2022 ಕೋರ್ಸ್ಗಳ ಅಣುಕು ಹಂಚಿಕೆ ಫಲಿತಾಂಶ ಅಂತ ಇದೆ. ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಸಿ ಇ ಟಿ ನಂಬರ್ ಕೇಳ್ತದೆ. ಸಿ ಇ ಟಿ ನಂಬರ್ ಒಂದು ಯಾವುದೋ ಹಾಕಿ ತೋರಿಸ್ತೀನಿ ನಾನು, ನೋಡೋಣ. ಸಿ ಇ ಟಿ ನಂಬರ್ ಹಾಕಿ ಸಬ್ಮಿಟ್ ಕೊಟ್ಟ ತಕ್ಷಣ ಈ ಥರ ತೋರಿಸುತ್ತೆ, ನಿಮ್ಮ ಸೆಲೆಕ್ಷನ್ ಆಗಿತ್ತು ಅಂತೇಳಿದ್ರೆ ಈ ಥರ ಕಂಗ್ರ್ಯಾಚುಲೇಷನ್ ಅಂತ ತೋರಿಸುತ್ತೆ. ಸೆಲೆಕ್ಷನ್ ಆಗಿರಲಿಲ್ಲ ಅಂತೇಳಿದ್ರೆ ನಾಟ್ ಅಲೋಟೆಡ್ ಅಂಥೇಳಿ ಬರುತ್ತೆ. ನೀವು ಯಾವ ಕಲರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಏನೋ ಎಲ್ಲವನ್ನು ಅದು ತೋರಿಸ್ತಾ ಹೋಗುತ್ತೆ. ಯಾರು ನಿಮ್ಮ ಸೀಟ್ ನಂಬರ್ ಹಾಕಿ ನೀವು ಈ ಥರ ಚೆಕ್ ಮಾಡ್ಕೊಳ್ಳಿ. ನಾನು ಇನ್ನೊಂದು ಹಾಕಿ ನೋಡ್ತೀನಿ ಏನು ಬರುತ್ತೆ ಅಂತ ನೋಡೋಣ. ನೋಡಿ ಇಲ್ಲಿ ಇದು ತೋರಿಸ್ತಾ ಇಲ್ಲ, ಯು ಹ್ಯಾಡ್ ನಾಟ್ ಬೀನ್ ಅಲೋಟೆಡ್ ಎನಿ ಸೀಟ್ ಅಂತ ಇದೆ. ನೀವು ಸೆಲೆಕ್ಷನ್ ಆಗಿಲ್ಲ ಅಂದರೆ ಈ ಥರ ತೋರಿಸುತ್ತೆ. ಮತ್ತು ಇನ್ನೊಂದು ನಂಬರನ್ನು ಟ್ರೈ ಮಾಡ್ತೀನಿ ನಾನು, ಅದನ್ನೇ ಹಾಕೋಣ. ಆಗಲಿ, ಇದನ್ನು ಹಾಕಿ ಸಬ್ಮಿಟ್ ಕೊಟ್ಟರೆ ನೋಡ್ಬೋದು ಕಂಗ್ರ್ಯಾಚುಲೇಷನ್ ಅಂತ ಹೇಳುತ್ತೆ, ಅಂದರೆ ಸೀಟ್ ಸಿಕ್ಕಿದೆ ಅಂತೇಳಿ. ನೀವು ಯಾವ ಕಾಲೇಜನ್ನು ಕೆಳಗಡೆ ಇರುತ್ತೆ ನೋಡ್ಬೋದು. ಅದೇ ಸೀಟ್ ಆಗಿರ್ಲಿಕ್ಕೆ ಅಂತೇಳಿದ್ರೆ ನಿಮಗೆ ಅದು ನಾಟ್ ಅಲರ್ಟೆಡ್ ಅಂತ ಬರುತ್ತೆ, ನಿಮಗೆ ಯಾವುದೋ ಸೀಟ್ ಹಂಚಿಕೆ ಆಗಿಲ್ಲ ನೋಡಿ. ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ಇಂಪಾರ್ಟೆಂಟು, ಇಲ್ಲಿ ಓದ್ಬೋದು ಇದು ಅಣುಕು ಸುತ್ತಿನ ಫಲಿತಾಂಶದ ಹಳೆಯಾಗಿದೆ, ಆದರೆ ಪ್ರವೇಶ ಆದೇಶವಲ್ಲ. ಈ ಫಲಿತಾಂಶದ ಹಳೆಯು ವಿರುದ್ಧ ಕಾಲೇಜು ಅಭ್ಯರ್ಥಿಯನ್ನು ಪ್ರವೇಶಿಸಬಾರದು. ನೋಡು ಇಂಗ್ಲೀಷಲ್ಲಿ ಓದ್ತೀನಿ ಒಂದ್ಸಲ. ದಿಸ್ ಈಸ್ ಓನ್ಲಿ ಮಾಕ್ ರೌಂಡ್ ರಿಸಲ್ಟ್ ಶೀಟ್ ಬಟ್ ನಾಟ್ ಅಡ್ಮಿಷನ್ ಆರ್ಡರ್. ಕಾಲೇಜ್ ಶುಡ್ ನಾಟ್ ಅಡ್ಮಿಟ್ ದಿ ಕ್ಯಾಂಡಿಡೇಟ್ ಅಗೇನೆಸ್ಟ್ ದಿಸ್ ರಿಸಲ್ಟ್ ಶೀಟ್ ಅಂತ ಹೇಳಿದ್ರೆ, ಜಸ್ಟ್ ಇದು ಅಣುಕು ಫಲಿತಾಂಶ ಆಗಿದೆ, ಇದು ಯಾವುದು ಫೈನಲ್ ಅಲ್ಲ, ಇದರಲ್ಲಿ ಬದಲಾವಣೆ ಕೂಡ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಇದೇ ಫೈನಲ್ ಅಂದ್ಕೊಳಕ್ಕೆ ಹೋಗಬೇಡಿ, ಚೇಂಜಸ್ ಆಗ್ಬೋದು. ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಮಾಕ್ ರಿಸಲ್ಟ್ ಇದು, ಇನ್ನು ಫೈನಲ್ ರಿಸಲ್ಟ್ ಕೂಡ ಬಿಡ್ತಾನೆ. ಏನಾದರೂ ನಿಮ್ಮ ಪ್ರಾಬ್ಲಮ್ಸ್ ಇದ್ದರೆ ನೀವು ರೇಸ್ ಮಾಡ್ಬೋದು ಕ್ವೆಶನನ್ನು. ಇದೇ ಥರ ಮತ್ತು ನಿಮಗೆ ಹೊಸ ವಿಡಿಯೋಸ್ ನೋಟಿಫಿಕೇಷನ್ ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಹಿಟ್ ಮಾಡಿ ನೋಟಿಫಿಕೇಷನ್ ಎನೇಬಲ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.